ನಮಸ್ಕಾರ ಸ್ನೇಹಿತರೆ ಆಗ ಬೆಂದಕಾಳೂರು ಈಗ ಬೆಂಗಳೂರು ಬೆಂಗಳೂರು ಕರ್ನಾಟಕ ರಾಜ್ಯದ ದೊಡ್ಡ ನಗರ ಮತ್ತು ರಾಜಧಾನಿ ಸಾವಿರದ ಐನೂರ ಮೂವತ್ತ ಏಳರಲ್ಲಿ ಯಲಹಂಕ ನಾಡಪ್ರಭು ಕೆಂಪೇಗೌಡರಿಂದ ಬೆಂಗಳೂರು ನಿರ್ಮಾಣವಾಗಿದೆ ಇದು ಭಾರತದ ಐದನೇ ದೊಡ್ಡ ಮಹಾನಗರ ನಮ್ಮ ರಾಜ್ಯದ ಕೆಲವೊಂದು ಹಳ್ಳಿಗಳಲ್ಲಿ ವಾಸ ಮಾಡುತ್ತಿರುವ ಎಷ್ಟೋ ಜನರು ಬೆಂಗಳೂರು ನಗರವನ್ನೇ ನೋಡಿಲ್ಲ ಜೀವನದಲ್ಲಿ ಒಂದು ಸಲನಾದರೂ ಬೆಂಗಳೂರು ನೋಡಬೇಕು ಅದರಲ್ಲೂ ಮೆಜೆಸ್ಟಿಕ್ ನೋಡಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ ನಾನು ಕಾಲೇಜ್ಗೆ ಹೋಗುತ್ತಿದ್ದಾಗ ನನ್ನ ಫ್ರೆಂಡ್ಸ್ ಮಾತಾಡ್ತಿದ್ರು ಮಗ ಜೀವನದಲ್ಲಿ ಒಂದು ಸಲನಾದರೂ ಮೆಜೆಸ್ಟಿಕ್ ನೋಡಬೇಕು ಅಂತ ಕೆಲವು ಕೆಲವರು ಫ್ರೆಂಡ್ಸ್ ಬಸ್ನಲ್ಲಿ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ನೋಡಿ ಖುಷಿಪಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ಸುಂಕದ ಗಟ್ಟೆಯಿಂದ ಮೆಜೆಸ್ಟಿಕ್ ಬಸ್ ಹತ್ತಿದೆ ಮೆಜೆಸ್ಟಿಕ್ ನಾನು ನೋಡಿರಲಿಲ್ಲ ಪ್ರತಿ ಸ್ಟಾಪ್ ಬಂದಾಗಲೂ ಇದೇನಾ ಮೆಜೆಸ್ಟಿಕ್ ಇದೇನಾ ಮೆಜೆಸ್ಟಿಕ್ ಅಂತ ಕೇಳ್ತಿದ್ದೆ ಅವರು ಕೊನೆ ಸ್ಟಾಪ್ ಅಂತ ಹೇಳ್ತಿದ್ರು ಅವರು ಹೇಳಿದ್ರು ನಾನು ಪದೇ ಪದೇ ಕೇಳ್ತಾನೆ ಇದ್ದೆ ಕೊನೆಗೆ ಮೆಜೆಸ್ಟಿಕ್ಕಲ್ಲಿ ಬಂದು ಇಳ್ದಿದ್ದೀನಿ ಇದೇನಾ ಮೆಜೆಸ್ಟಿಕ್ ಅಂತ ಅವ್ರನ್ನ ಕೇಳಿದೆ ಹೌದು ಅಂದರು ಅವರು ನಾನು ಮೆಜೆಸ್ಟಿಕ್ ನೋಡ್ತಿದ್ದಾಗ ಫಸ್ಟ್ ಟೈಮ್ ನನ್ನ ಎಷ್ಟು ಎಷ್ಟು ಖುಷಿಯಾಯ್ತು ಗೊತ್ತಾ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ಮೊಬೈಲ್ ಫೋನ್ ವ್ಯವಸ್ಥೆ ಇರಲಿಲ್ಲ ಸರಿಯಾಗಿ ಸಾರಿಗೆ ವ್ಯವಸ್ಥೆ ಕೂಡ ಇರಲಿಲ್ಲ ಅಂತಹ ಸಮಯದಲ್ಲಿ ಹೊಸದಾಗಿ ಹಳ್ಳಿಗಳಿಂದ ಬೆಂಗಳೂರಿಗೆ ಬರುವವರಿಗೆ ಒಂದು ಕಿವಿ ಮಾತು ಹೇಳ್ತಿದ್ರು ಹಳ್ಳಿಗಳಲ್ಲಿ ಅದೇನಪ್ಪ ಅಂದರೆ ನೀನು ಬೆಂಗಳೂರಿಗೆ ಹೋದಾಗ ಅಕಸ್ಮಾತ್ ವಿಳಾಸ ಮಿಸ್ಸಾಗಿ ನೀನು ಕಳೆದು ಹೋದರೆ ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ನೀನು ಇರ್ತೀಯ ಭಯ ಪಡಬೇಡ ನೀನು ಯಾವ ಜಾಗದಲ್ಲಿದ್ದರೂ ಅಲ್ಲಿಂದ ಮೆಜೆಸ್ಟಿಕ್ಗೆ ಬಸ್ ಇರುತ್ತೆ ಮೊದಲು ಮೆಜೆಸ್ಟಿಕ್ ಬಂದು ಸೇರ್ಕೋ ಅಲ್ಲಿಂದ ನಿಮ್ಮೂರಿಗೆ ಬಸ್ ಇದ್ದೇ ಇರುತ್ತೆ ಆರಾಮಾಗೆ ಊರಿಗೆ ಬರ್ಬೋದು ಅಂತ ಧೈರ್ಯ ಹೇಳ್ತಿದ್ರು ಹಳ್ಳಿಗಳು ಇನ್ನೂ ಕೆಲವರು ಇರ್ತಾರೆ ನಾನು ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ಕೆಲಸ ಸಿಗಲಿಲ್ಲ ಅಂದರೆ ಮೆಜೆಸ್ಟಿಕ್ನಲ್ಲಿ ನಾಲ್ಕು ಖರ್ಚಿ ಪಾತ್ರ ಮಾರಿಕೊಂಡು ಬದುಕ್ತೀನಿ ಅಂತಾರೆ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಮೆಜೆಸ್ಟಿಕ್ಗೆ ಸಂಬಂಧಪಟ್ಟ ಆಸಕ್ತಿಕರವಾದ ಘಟನೆಗಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು